ಕ್ರಿಸ್ತಶಕ 1898ರಲ್ಲಿ ನಂಜನಗೂಡು ತಾಲೂಕಿನ ಹನುಮನಪುರ ಗ್ರಾಮದಲ್ಲಿ ಜನಿಸಿದ ರಾಮಚಂದ್ರ ರಾಯರು ನಂತರದ ದಿನಗಳಲ್ಲಿ ತಗಡೂರು ಗ್ರಾಮಕ್ಕೆ ಬಂದು ನೆಲೆಸಿದರು. ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತರಾದ ಇವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಮಾತ್ರವಲ್ಲದೆ ಜಿಲ್ಲೆಯ ನಂಜನಗೂಡು ಸಮೀಪದ ತಗಡೂರಿಗೆ ಮಹಾತ್ಮ ಗಾಂಧಿಯವರನ್ನು ಕರೆಸಿ ಸ್ವಾತಂತ್ರ್ಯದ ಪಾಠ ಹೇಳಿಸಲು ಮುಂದಾಗಿದ್ದರು. ಬದನವಾಳುವಿಗೆ ಬಂದ ಗಾಂಧಿಯಿಂದ ಪ್ರೇರೇಪಿತರಾದ ರಾಯರು ತಗಡೂರಿನಲ್ಲಿ ಚರಕದ ಮಹತ್ವ ಸಾರಿದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದು ಮಾತ್ರವಲ್ಲದೆ ಗಾಂಧಿ ಬದನವಾಳುವಿನಲ್ಲಿ ಹುಟ್ಟುಹಾಕಿದ್ದ ಸ್ವದೇಶಿ ಪ್ರೇರಣೆಯಿಂದ ತಗಡೂರಿನಲ್ಲಿ ಖಾದಿ ಗ್ರಾಮೋದ್ಯೋಗ ಸ್ಥಾಪಿಸಿ ಸ್ವದೇಶಿ ಮಂತ್ರ ಸಾರಿದರು. 1921ರಲ್ಲಿ ಸತ್ಯಾಗ್ರಹ ಆಶ್ರಮ ಪ್ರಾರಂಭ ಮಾಡಿ ಮಕ್ಕಳು ಮತ್ತು ಸಾರ್ವಜನಿಕರಿಗೆ ಸ್ವಾತಂತ್ರ್ಯದ ಕುರಿತು ಅರಿವು ಮೂಡಿಸುವುದು ಮತ್ತು ಸ್ವದೇಶಿ ವಸ್ತುಗಳ ಬಳಕೆ ಖಾದಿ ತಯಾರಿ ಬೋಧಿಸಿದರು. ಹೀಗಾಗಿ 1924ರಲ್ಲಿ ಖಾದಿ ಸಹಕಾರ ಸಂಘವಾಯಿತು. 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಸತ್ಯಾಗ್ರಹ ಮಾಡಿದ ಪರಿಣಾಮ ಇವರು ಬಂಧನಕ್ಕೂ ಒಳಗಾಗಿದ್ದರು. ರಾಮಚಂದ್ರರಾಯರ ಹೋರಾಟ ಕಿಚ್ಚು ಕಂಡ ಸ್ಥಳೀಯ ಜನರು ಅಂದೇ ರಾಯರನ್ನ ಮೈಸೂರು ಗಾಂಧಿ ಎಂದೇ ಹೆಸರಿನಲ್ಲೇ ಕರೆದರು. ಅಲ್ಲದೆ ಅವರ ಮನೆಯನ್ನೇ ಆಶ್ರಮವೆಂದು ಹೇಳಿದರು. 1990ರಲ್ಲಿ ಮರಣ ಹೊಂದಿದ ರಾಮಚಂದ್ರರಾಯರ ಅಂತ್ಯ ಸಂಸ್ಕಾರ ತಗಡೂರಿನಲ್ಲಿ ನೆರವೇರಿಸಲಾಗಿದೆ. ಅಲ್ಲೇ ಇರುವ ಸತ್ಯಾಗ್ರಹ ಆಶ್ರಮ ಸಂಪೂರ್ಣ ಶಿಥಿಲಗೊಂಡು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿದೆ. ಇಂತಹ ಐತಿಹಾಸಿಕ ಮಹತ್ವ ಪಡೆದ ತಗಡೂರಿನಲ್ಲಿ ಮೈಸೂರಿನ ಗಾಂಧಿಗೆ ಸ್ಮಾರಕವೇ ಇಲ್ಲದರಿಂದ ಸ್ವಾತಂತ್ರ್ಯ ಹೆಜ್ಜೆ ಗುರುತು ಮಾಸುತ್ತಿದೆ. ರಾಮಚಂದ್ರರಾಯರ ಅಂತ್ಯ ಸಂಸ್ಕಾರದ ಸ್ಥಳ ಕೇವಲ ಒಂದು ಗುರುತು ಸ್ಥಳವಾಗಿದೆ. ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳೇ ಕಳೆದಿದೆ. ರಾಮಚಂದ್ರ ರಾವ್ ನಿಧನರಾಗಿ 31 ವರ್ಷ ಕಳೆದರೂ ಸ್ಮಾರಕ ನಿರ್ಮಿಸಲು ಮಾತ್ರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆಯ ಇಲಾಖೆ ಮೀನಾಮೇಷ ಎಣಿಸುತ್ತಿರುವುದು ಸರ್ಕಾರ ಹಾಗೂ ಬುದ್ಧಿಜೀವಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಉದ್ಯಮವಾಗಿಯಷ್ಟೇ ಉಳಿದ ಆಶ್ರಮ ಸ್ವದೇಶಿ ಚಳುವಳಿಯ ಐತಿಹ್ಯವಾಗಿ ಉಳಿದಿರುವ ಖಾದಿ ನೇಯ್ಗೆ ಘಟಕವು ಈಗ ಕೇವಲ ಉದ್ಯಮವಾಗಿಯಷ್ಟೇ ಉಳಿದಿದೆ. ಕರ್ನಾಟಕ ನವೋದಯ ಸಂಘವು ಘಟಕವನ್ನು ಮುನ್ನಡೆಸುತ್ತಿದೆಯಾದರೂ ರಾಮಚಂದ್ರರಾಯರಿಗೆ ಸಿಕ್ಕ ಒಂದು ಪ್ರಶಂಸನಾ ಪತ್ರ ಹಾಗೂ ಅವರು ಖಾದಿ ಘಟಕ ಪ್ರಾರಂಭಿಸಿದ ಒಂದು ಚಿತ್ರ ಹೊರತಾಗಿ ಬೇರಾವುದೇ ಕುರುಹುಗಳನ್ನು ಉಳಿಸುವ ಕೆಲಸಕ್ಕೂ ಸಂಘ ಮನಸ್ಸು ಮಾಡಿಲ್ಲ. 52 ಮಹಿಳೆಯರು 2 ಪುರುಷರು ಸೇರಿ 54 ಮಂದಿ ಖಾದಿ ನೇಯುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಸ್ಮಾರಕದ ಬಗ್ಗೆ ಸರ್ಕಾರದ ಗಮನ ಸೆಳೆದು ಇದನ್ನು ಉಳಿಸುವ ಪ್ರಯತ್ನ ನಡೆಯದೇ ಇರುವುದು ಸ್ಥಳೀಯರಲ್ಲಿ ಬೇಸರ ಮೂಡಿಸಿದೆ. ರಾಯರ ಹೆಜ್ಜೆ ಗುರುತು ಉಳಿಸಲು ಮೀನಾಮೇಷ, ಭವಿಷ್ಯಕ್ಕಾದರೂ ಹೆಸರಿನ ಕುರುಹು ಉಳಿಸಿ ಎಂಬ ಕೂಗು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನ ಸಂಘಟಿಸಿದ್ದಲ್ಲದೆ ಖಾದಿ ಗ್ರಾಮೋದ್ಯೋಗ ಸ್ಥಾಪಿಸಿ ಸ್ವದೇಶಿ ಮಂತ್ರ ಸ್ಥಾಪಿಸಿದ್ದ ಮೈಸೂರು ಗಾಂಧಿ ಎಂದೇ ಪ್ರಸಿದ್ಧ ಪಡೆದ ತಗಡೂರು ರಾಮಚಂದ್ರರಾಯರ ಹೆಜ್ಜೆ ಗುರುತುಗಳೇ ಮಾಸಿದ್ದು ಅವರ ಹೋರಾಟದ ಹೆಜ್ಜೆ ಗುರುತು ಉಳಿಸುವ ಕೆಲಸಕ್ಕೆ ಸರ್ಕಾರ ಮೀನಾಮೇಷ ಎನಿಸುತ್ತಿದೆ. 15ನೇ ಆಗಸ್ಟ್ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಬಗ್ಗೆ ಸಾಕಷ್ಟು ಭಾಷಣಗಳು ಎಲ್ಲರ ಬಾಯಿಯಲ್ಲೂ ಬಂದುಬಿಡುತ್ತವೆ. ಆದರೆ ಅಂತಹ ಸ್ವಾತಂತ್ರ್ಯಕ್ಕೆ ಅಡಿಗಲ್ಲನ್ನಿಟ್ಟ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಹೆಜ್ಜೆ ಗುರುತುಗಳನ್ನು ಮರೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ 1921ರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗದಂತೆ ನಿರ್ಬಂಧ ವಿಧಿಸಿದ್ದ ಕಾಲಘಟ್ಟದಲ್ಲಿಯೂ ತಮ್ಮ ಬಟ್ಟೆಯ ಮೇಲೆ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣಾ ಬರಹಗಳನ್ನು ಬರೆಸಿಕೊಂಡು ಊರೂರ ಮೇಲೆ ಸ್ವದೇಶಿ ವಸ್ತ್ರಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯದ ಹೋರಾಟ ಹುಟ್ಟುಹಾಕಿದ್ದ ತಗಡೂರು ರಾಮಚಂದ್ರರಾಯರ ನೆನಪನ್ನು ನೇಪಥ್ಯಕ್ಕೆ ಸರಿಸುವ ಕೆಲಸ ನಡೆದಿದೆ. ತಗಡೂರು ರಾಮಚಂದ್ರರಾಯರು ಒಂದು ಕಡೆಯಿಂದ ನಮ್ಮ ಸಂಬಂಧಿಕರು, ಹೌದು, ಅವರು ನಮ್ಮ ಪ್ರೇರಣಾ ಗುರು ಅಂತ ಹೇಳ್ಬೋದು. ಸಾರ್ವಜನಿಕ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ಅವರು ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿವಸ ಇಲ್ಲಿ ಕೆಲಸ ಮಾಡಿ ಆಮೇಲೆ ನನ್ನ ಎಜುಕೇಷನ್ ಮುಗಿದ ಮೇಲೆ ಅವರ ಮೂಲಕನೇ ನಾನು ವಾರ್ಧಕ್ಕೆ ಗಾಂಧಿ ಆಶ್ರಮ ಇದೆ ಇಲ್ಲಿ ಮಗನವಾಡಿ ಅಂತಂದ್ಬಿಟ್ಟು ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಶುರುವಾಗಿತ್ತು. ನಮ್ಮ ಜೀವನದಲ್ಲಿ ಆ ತತ್ವವನ್ನು ಅಳವಡಿಸ್ಕೊಳ್ಳೋದು ಸಾಧ್ಯವಾಗತ್ತೋ ಇಲ್ವೋ ಅಂತ ಒಂಥರದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಸಲುವಾಗಿಯೇ ಒಂದು ಇಂಟೀರಿಯರ್ ವಿಲೇಜ್ ಇಂದೋರ್ ಹತ್ರ ಒಂದು ಸಣ್ಣ ಗ್ರಾಮ ಮಾಚಲ ಅಂತ, ಅಲ್ಲಿಗೆ ಹೋಗಿ ಒಂದು 5 ಜನ ನಮ್ಮ ಸ್ನೇಹಿತರು ಅಲ್ಲಿ ಒಂದು ವಿಲೇಜ್ ಅವ್ರ ಕೊಡುಗೆ ಹೇಳೋಕ್ಕೆ ಹೋದರೆ ಅದೊಂದು ದೊಡ್ಡ ಇತಿಹಾಸವೇ ಆಗತ್ತೆ. ಅವರು ಮೊದಲು 1921ನೇ ಇಸವಿನಲ್ಲಿ ಈ ಊರಿಗೆ ಪದಾರ್ಪಣೆ ಮಾಡಿದರು. ಆವಾಗ ಸ್ವಾತಂತ್ರ್ಯ ಆಂದೋಲನ ಗಾಂಧೀಜಿ ಆವಾಗ ತಾನೇ ಬಂದಿದ್ದರು ಅಲ್ಲಿಂದ. ಅವ್ರದ್ದು ಆಂದೋಲನ ಶುರು ಇನ್ನೂ ಆಗಿಲ್ಲ ಹೆಚ್ಚಿಗೆ. ಸೊ ಅದೇ ಸಮಯದಲ್ಲಿ ಅವರ
ಅನುಯಾಯಿಯಾಗಿ ಇವರು ಇಲ್ಲಿ ನೂಲುದು ಮತ್ತು ಇದನ್ನು ಪ್ರಾರಂಭ ಮಾಡಿದ್ರು. 21ನೇ ಇಸವಿನಲ್ಲಿ ಅವರು ಅಲ್ಲಿ ಊರೊಳಗಡೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಜನಗಳೆಲ್ಲ ಸೇರಿಸ್ಬಿಟ್ಟು ಒಂದು ಸಣ್ಣದೊಂದು ಮನೆ ಮಾಡಿಕೊಂಡು ಅಲ್ಲಿ ಅದನ್ನೆಲ್ಲ ಮಾಡ್ತಾಯಿದ್ರು. ಅಲ್ಲಿ ಜನಗಳಿಗೆ ಸ್ವಾತಂತ್ರ್ಯ ಆಂದೋಲನ ಅಂದರೆ ಏನು ಅದರ ಬಗ್ಗೆ ತಿಳುವಳಿಕೆ ಕೊಡೋದು ಮಾಡೋದು ಅಲ್ಲಿ ಮಾಡ್ತಾಯಿದ್ರು. ಮನೆ ಮನೆಗೆ ಅದನ್ನು ರಾಟಿಗಳು ಕೊಟ್ಟು ಅಲ್ಲಿ ಅದನ್ನು ಮಾಡಿಸ್ತಾಯಿದ್ರು. ಆ ನೂಲನ್ನ ಇಲ್ಲಿ ತೊಗೊಂಬಂದು ಆಮೇಲೆ ಇಲ್ಲಿ ಒಂದು ಇದೆಲ್ಲ ಪಿಟ್ ಲೂಮ್ಸ್ ಇದ್ದದ್ದೆ ಮನೆಗಳು, ಇಲ್ಲಿ ಪಿಟ್ ಲೂಮ್ಸ್ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಇದು ಕಿರುಗುಂದದಲ್ಲಿ ನೇಯ್ಗೆಯವರಿದ್ದರು, ಅವರನ್ನು ಕರೆಸಿ ಇಲ್ಲಿ ಬಟ್ಟೆ ನೇಯ್ಗೆ ಮಾಡ್ತಾಯಿತ್ತು. ಆವಾಗೇನು ಭಾಳ ನೂಲು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಆದರೂ ಕೂಡ ಒಂಥರ ಮೋಟ ಅಂದರೆ ದಪ್ಪ ಎಳೆಗಳು ಅದರಲ್ಲೇ ಅವರು ಬಟ್ಟೆ ಮಾಡಿಸ್ಕೊಂಡು ಅದನ್ನು ಆಮೇಲೆ ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾಯಿದ್ರು. ಆಮೇಲೆ ಆಂದೋಲನದಲ್ಲಿ ಬೇಕಾದಷ್ಟು ತಿರುವುಗಳು ಬಂತು. ಆ ಸಮಯದಲ್ಲಿ ಅವ್ರಿಗೆ ಏನೇನು ಬ್ಯಾನ್ಗಳಾಯಿತು ಅದನ್ನೆಲ್ಲ ಸರಿ ಇದು ಮಾಡಿಕೊಂಡು ಸ್ಲೋಗನ್ಸ್ ಎಲ್ಲ ಇತ್ತಲ್ಲ, ಸ್ಲೋಗನ್ಸ್ನೆಲ್ಲ ಮಾಡಬಾರ್ದು ಅಂತ ಕಟ್ಟಪ್ಪಣೆ ಆಯಿತು. ಅದನ್ನೆಲ್ಲ ಅವರು ತಮ್ಮ ಬಟ್ಟೆ ಮೇಲೆ ಬರೆಸ್ಕೊಂಡು ತಳ್ಳು ಗಾಡಿನಲ್ಲಿ ಏನೇನು ಪಾಂಪ್ಲೆಟ್ಸ್ ಇದೆಲ್ಲ ಇತ್ತು ಒಂದು ಸೇಲ್ ಮಾಡೋ ಹಾಗೆ, ಅಂದರೆ ಏನೇನು ಸಾಮಾನುಗಳು ಸೇಲ್ ಮಾಡೋ ಹಾಗೆ ಅದರಲ್ಲಿ ಪ್ಯಾಂಪ್ಲೆಟ್ಸ್ಗಳು ಇದು ಇದನ್ನೆಲ್ಲ ತಗೊಂಡು ಅದನ್ನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅದರಿಂದ ಅವರು ಸಾಕಷ್ಟು ಕಷ್ಟ ಊಟ ಅವ್ರ ಕಂಬಳಿ ಥರ ಒಂದು ಹೊದ್ಕೋತಾ ಇದ್ದರು. ಸೊ ಅದರಲ್ಲೇ ಎಲ್ಲನೂ ಬರ್ಕೋತಾ ಇದ್ದರು. ಸ್ಲೋಗನ್ ನಾವು ಹೇಳೋ ಹಾಗಿರಲಿಲ್ವಲ್ಲ, ಆದ್ದರಿಂದ ಅವರು ಅದನ್ನು ಆ ರೀತಿ ಬಟ್ಟೆ ಮೇಲೆ ಬರ್ಕೊಂಡು ಜನಗಳಿಗೆ ಪ್ರಚಾರ ಮಾಡೋದಕ್ಕೆ ಆ ತಳ್ಳು ಗಾಡಿ ಒಂದು ಮಾಡಿಕೊಂಡಿದ್ದರು. ಅದರಲ್ಲಿ ಸಾಮಾನುಗಳನ್ನ ಸೇಲ್ಸ್ ಮಾಡೋ ಹಾಗೆ, ಅದ್ರ ಜೊತೆ ಅವಳಿಗೆ ಈ ಆಂದೋಲನದ ಪತ್ರಿಕೆಗಳನ್ನ ಹಂಚೋದು, ಈ ರೀತಿಯೆಲ್ಲ ಬೇರೆ ಬೇರೆ ಥರದಲ್ಲಿ ಅವರು ಯಾವುದು ಬೇಡ ಅಂತಂದರೂ ಅದನ್ನು ಈ ರೀತಿ ಅವರು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಗಾಂಧೀಜಿಯವ್ರದ್ದು ಪ್ರೇರಣೆ ಅವರ ಜೀವನದಲ್ಲಿ ತುಂಬ ಇತ್ತು. 1934ನಲ್ಲಿ ಅವರು ಇಲ್ಲಿಗೆ ಬಂದಿದ್ದರು. ಗಾಂಧೀಜಿನ ಕರ್ಕೊಂಬಂದಿದ್ದರು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅಂದರೆ ಭಾಳ ಜಾಸ್ತಿ ಟೈಮ್ ಇರಲಿಲ್ಲ. ನಾನು ಅದನ್ನು ಒಂದು ಕತೆ ಥರನೇ ಕೇಳಿರೋದು. ನಾನು ಅವ್ರು ಚಿಕ್ಕವನು, ನನಗೆ 2 ವರ್ಷ ಸಮಯದಲ್ಲಿ ಅವರು ಇಲ್ಲಿ ಬಂದು ಆವಾಗೇನೋ ಪ್ಲೇಗ್ ಇದೆ ಅಂತಂದ್ಬಿಟ್ಟು ಅವರ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿದ್ರು ಅಲ್ಲಿ. ಆದರೆ ಇವರು ಹಿಂದೂಪುರಕ್ಕೆ ಹೋಗಿ ಗಾಂಧೀಜಿಯನ್ನು ಖುದ್ಗೂ ಕಂಡು ನೀವು ಬರಲೇಬೇಕು ಅಂತಂದ್ಬಿಟ್ಟು ಅವ್ರಿಗೆ ಹೇಳಿ ಆಮೇಲೆ ಅವರು ಒಪ್ಕೊಂಡು ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಅದೇ ದಿವಸ ರಾತ್ರಿ ಬಂದು ಅಲ್ಲಿ ಇಲ್ಲೊಂದು ಬೋಳಿ ಕಟ್ಟೆ ಅಂತ ಇದೆ, ಒಂದು ಸಣ್ಣದೊಂದು ಕಟ್ಟೆ ಇದೆ, ಆ ಕಟ್ಟೆ ಮೈದಾನದಲ್ಲಿ ಪೆಂಡಾಲ್ ಹಾಕ್ಬಿಟ್ಟು ಅವರು ಬಂದಾಗ ಸ್ವಾಗತ ಮಾಡಿ ಅಲ್ಲಿಂದಲೇ ಅವರು ಬದನಾಳು ಹೋಗಿದ್ದಾರೆ. ಇತ್ತು ಗಾಂಧಿ ತತ್ವಗಳು, ಅದಕ್ಕೆ ಆಧಾರವಾಗಿ ಏನೇನು ಮಾಡಬಹುದು ಅದನ್ನೆಲ್ಲ ಇಲ್ಲಿ ಮಾಡಿದ್ರು. ಸತ್ಯಾಗ್ರಹ ಆಶ್ರಮ ಅಂತ ಇದಕ್ಕೆ ಹೆಸರಿಟ್ಟಿದ್ರು ಸತ್ಯಾಗ್ರಹ. ಸೊ ಬಾಕಿ ಡೆವಲಪ್ಮೆಂಟ್ ಅಂತಂದ್ಬಿಟ್ಟು ಈ ಕೇಂದ್ರನ ಚೆನ್ನಾಗಿ ಡೆವಲಪ್ ಮಾಡಿದ್ರು ಒಂದು ಸ್ವಲ್ಪ ದಿವಸ. ಆಮೇಲೆ ಅವ್ರಿಗೆ ವಯಸ್ಸಾಯಿತು, ಇಲ್ಲಿಂದ ಹೋಗಬೇಕಾಯಿತು, ಮೈಸೂರಿಗೆ ಹೊರಟದ್ರು. ಒಂದು ಮನೆ ಏನು ಭಾಳ ಕಷ್ಟಪಟ್ಟು ಅದನ್ನು ಮನೆ ತಯಾರು ಮಾಡಿದ್ದೀವಿ ಅಂದರೆ ಭಾಳ ಬಿದ್ದೋಗೋ ಸ್ಥಿತಿನಲ್ಲಿತ್ತು, ಅದೊಂದು ಮಾನ್ಯುಮೆಂಟ್ ಇರಲಿ ಅಂತಂದ್ಬಿಟ್ಟು ಅವರು ವಾಸ ಇದ್ದ ಮನೆ ನೋಡಿದ್ರೆ ಹೋಗಿ ಆ ಮನೆ ಅವರು ಅಲ್ಲಿ ವಾಸ ಆಗಿದ್ದು. ಸೊ ಅದಕ್ಕಾಗಿ ಶ್ರಮಪಟ್ಟು ಅದನ್ನೆಲ್ಲ ಇಂಚು ಗಿಂಚು ಅದೆಲ್ಲ ಇದು ಮಾಡಿ ಅದೊಂದು ಮಾಡ್ತು. ಇನ್ನೂ ಅದು ತಯಾರಾಗಬೇಕು, ಗೋಡೆಗಳಿಗೆಲ್ಲ ಬಿದ್ದೋಗಿದೆ, ಅದನ್ನೆಲ್ಲ ಸರಿ ಮಾಡಬೇಕು. ಅದೊಂದು ಮಾನ್ಯುಮೆಂಟ್ ಆಗಿರುತ್ತೆ. ಅದು ಒಂಥರ ಪ್ಲಾಟ್ಫಾರಂ, ಕೂತ್ಕೊಳ್ಳೋ ಪ್ಲಾಟ್ಫಾರಂ ಥರ ಆಗೋಗಿದೆ, ಸಮಾಧಿ ಅಂತ ಅನಿಸೋಲ್ಲ. ಅದಕ್ಕೇನಾದ್ರೂ ಮಾಡಬೇಕು, ಅದು ಒಂದು ಅವರ ಹೆಸರು ಪೂರ್ತಿ ಉಳಿಯೋ ಹಾಗೆ ಅದರಲ್ಲಿ ಯಾವ ರೀತಿ ಗೌರ್ಮೆಂಟ್ ಮಾಡ್ತಾರೋ ಎಲ್ಲ ಜನಗಳು ಸೇರ್ಕೊಂಡು ಮಾಡ್ತಾರೋ ಅಂತೂ ಅದೊಂದು ಆಗಬೇಕು ಅಂತ ನಮ್ಮ ಇಚ್ಛೆ ಇದೆ. ಇಲ್ಲ ಅಂಥ ಕೆಲಸ ಯಾವುದೂ ಆಗಿಲ್ಲ ಇಲ್ಲಿ, ಯಾರೂ ಅದಕ್ಕಾಗಿ ತಲೆನೂ ಕೆಡ್ಸ್ಕೊಂಡಿಲ್ಲ, ಊರವರು ಕೂಡ ಅದಕ್ಕೆ ಹೆಚ್ಚು ಬೆಂಬಲನೂ ತೋರಿಸಿಲ್ಲ.
ಅಂದರೆ ಗೌರ್ಮೆಂಟ್ನವ್ರು ಹೇಳಿ ಸುಮಾರು ಸರಿ ಬಂದು ನೋಡ್ಕೊಂಡು ಹೋಗಿ ಮಾಡಬೇಕು ಅಂತ ಮಾಡಿದ್ರು. ಅದೇನಾದರೂ ಹೇಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಅದು ಹಾಗೆ ನಿಂತೋಯ್ತು, ಏನೂ ಆಗಲಿಲ್ಲ. ಅಂದರೆ ಅವರು ಯಾರು ಅನ್ನೋದಾರು ಯಾವ ಮಕ್ಕಳಿಗೆ ಬರುತ್ತಲ್ವಾ, ಇವ್ರು ಯಾರು ಇದು ಯಾತಕ್ಕೆ ಇಲ್ಲಿ ಇದು ಮಾಡಿದ್ದಾರೆ ಅಂತಂತ ಒಂದು ಜಿಜ್ಞಾಸೆ ಬರುತ್ತೆ ಮಕ್ಕಳಲ್ಲಿ. ತೊ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಅವರೇ ಇತಿಹಾಸ ಹೇಳಬೇಕು ಅಂತಂದರೆ ತುಂಬ ಕೆಲಸ ಮಾಡಿದ್ದಾರೆ, ಭಾಳ ಕಡಕ್ ವ್ಯಕ್ತಿ ಅಂದರೆ ಯಾರದ್ದು ಅವ್ರ ಮುಲಾಜಿ ನೋಡ್ತಾ ಇರಲಿಲ್ಲ. ಅವ್ರ ಪಾರ್ಟಿನಲ್ಲೇ ಹಾಕ್ಕೊಳ್ಳಿ, ಅವರೇನಾದ್ರೂ ಕೆಟ್ಟ ಮಾತಾಡಿದ್ರೆ ಅಥವಾ ತಪ್ಪು ದಾರಿಲಿ ಹೋದರೆ ಅವರನ್ನು ಅಲ್ಲೇ ಖಂಡಿಸ್ತಾ ಇದ್ದರು. ತೊ ಆದ್ದರಿಂದಲೇ ಅವರನ್ನು ಒಂದು ಸ್ವಲ್ಪ ದೂರನೇ ಇಟ್ಟರು. ಆಗ ನನ್ನ ಇಚ್ಛೆ ಏನು ಅಂತಂದರೆ ಇಲ್ಲೊಂದು ಅವರದ್ದು ಬೇರೆಯವ್ರಿಗೆ ಮಾರ್ಗದರ್ಶನ ಸಿಕ್ಕುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಇವ್ರು ಯಾರೋ ಮೊದಲು ಎಲ್ಲ ಇಲ್ಲಿ ಊರವರೆಲ್ಲ ಗಾಂಧಿಯವರು ಅಂತಲೇ ಅಂತ ಕರಿತಾ ಇದ್ದಿದ್ದು ಅವರನ್ನು. ಗಾಂಧಿಯವರು ಯಾರು ಅಂತ ಇದೆ, ಗಾಂಧಿ ಮನೆ ಅಂತಲೇ ಇದಕ್ಕೆ ಹೆಸರು. ಈಗಲೂ ಅದೇ ಗಾಂಧಿ ಮನೆ ಅಂತಲೇ ಊರಿನವರೆಲ್ಲ ಗಾಂಧಿ ಮನೆ ಅಂದರೆ ಗೊತ್ತಾಗುತ್ತೆ, ಅವನ ನೂಲು ಕೇಂದ್ರ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಅಷ್ಟು ಪ್ರಸಿದ್ಧವಾಗಿತ್ತು. ಸರ್ಕಾರ ಮರೆತೇ ಹೋಗಿದೆ. ಹಾಗೆ ನೋಡೋಕೆ ಹೋದರೆ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲೂ ಇಲ್ಲ. ಅವರು ಹೇಳಬಾರ್ದು, ಅವ್ರ ಸೀಟ್ಗಾಗಿ ಅವರು ತಮ್ಮ ಇದನ್ನು ಮಾಡ್ತಾರೆ. ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅನ್ನೋದು ಸ್ಲೋಗನ್ ಇರುತ್ತೆ, ಆದರೆ ಮಾಡೋದಿಲ್ಲ ತಮಗಾಗಿ ಅಂತ ನನ್ನ ಅಭಿಪ್ರಾಯದಲ್ಲಿ ಈಗ ಬಂದಿರೋದು. ಅದೆಲ್ಲ ಇದೆಲ್ಲ ನಾವು ಹೇಳಬಾರ್ದು. ಆದರೂ ಕೂಡ ತಿಳಿದಿರೋರು ಅವ್ರ ಬಗ್ಗೆ ಹೇಳೋದು ಒಳ್ಳೆಯದು. ಅದು ಅದಕ್ಕೆ ತಕ್ಕಂತೆ ಕ್ಯೂರಿಯಾಸಿಟಿ ಉತ್ಪತ್ತಿ ಆಗುವಂಥ ಮಾನ್ಯುಮೆಂಟ್ ಇಲ್ಲಿ ಆಗಬೇಕು. ಯಾರೋ ಇಲ್ಲಿದ್ದರು ರಾಮಚಂದ್ರ ಅಯ್ಯರು ಅಂತ, ಅವ್ರು ಇಂಥ ಕೆಲಸ ಮಾಡಿದ್ರಂತೆ ಅಂತ ಅನ್ನೋದೊಂದು ಜನಕ್ಕೆ ಗೊತ್ತಾಗಬೇಕಾದ್ರೆ ಇಲ್ಲಿ ಏನಾದ್ರು ಒಂದು ಅವ್ರದ್ದು ಮೂರ್ತಿ ಮಾಡಬೇಕು ಅಂತೇನಿಲ್ಲ, ಒಂದು ಅವರು ಸಮಾಧಿನೇ ಒಂದು ಅಚ್ಚುಕಟ್ಟಾಗಿ ಮಾಡಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಇಂಥವರು ಇಷ್ಟು ದಿವಸ ಇಲ್ಲಿ ಕೆಲಸ ಮಾಡಿದ್ದಾರೆ ಇಂಥ ಅದು. ಅದರಿಂದ ಏನಾಗುತ್ತೆ ಅಂತ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಬಂದು ನೋಡಿದವ್ರಿಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಹಾಂ ಹೌದು, ಏನೋ ಇರಬೇಕು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಬಿಟ್ರು. ಅವ್ರದ್ದೊಂದು ಪುಸ್ತಕ ಇತ್ತು ಕರ್ಮವೀರ ಅಂತ ಅಂದ್ಬಿಟ್ಟು, ಅದು ನನಗೆ ಅವರು ಇದು ಮಾಡಿದ್ದರು ಅವ್ರು ಸನ್ಮಾನ ಆದಾಗ. ತೊ ಅದನ್ನು ಯಾರೋ ಇಸ್ಕೊಂಡೋಗಿ ಇನ್ನೂ ತಂದುಕೊಟ್ಟಿಲ್ಲ ನನಗೆ, ಅದು ಇವಾಗ ಔಟ್ ಆಫ್ ಪ್ರಿಂಟ್ ಇದೆ. ಅದನ್ನು ಫೋನ್ಗಳು ಅದರಲ್ಲೆಲ್ಲ ನಾನು ಇದು ಮಾಡ್ತೀವಿ, ಇದು ಪ್ರಚಾರ ಆನ್ಲೈನ್ ಪ್ರಚಾರ ಮಾಡ್ತೀವಿ ಅಂತಂದ್ಬಿಟ್ಟು ತಗೊಂಡೋಗಿ ಅದೇನೋ ಅವರು ಪ್ರಯತ್ನ ಪಟ್ಟರು. ಆದರೆ ಅದು ಅವ್ರ ಹತ್ರನೇ ಉಳ್ಕೊಂಡಿದೆ. ಅದರಿಂದ ಒಂದು ಸ್ವಲ್ಪ ಜಸ್ಟ್ ಅವರದ್ದು ಜೀವನದ್ದು ಒಂದು ಸ್ವಲ್ಪ ಗೊತ್ತಾಗ್ಬೋದು. ಬಾಕಿ ಅವ್ರದ ಬಗ್ಗೆ ಯಾವ ಪುಸ್ತಕನೂ ತಯಾರಾಗಿಲ್ಲ. ಅವ್ರ ಜೊತೇಲಿ ಕೆಲಸ ಮಾಡಿದವ್ರು ಇವಾಗ ಯಾರೂ ಇಲ್ಲೂ ಇಲ್ಲ. ನಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು.